ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇಂಡಿಯನ್ ಮನಿ ಯೂಟ್ಯೂಬ್ ಚಾನೆಲ್ ನಾನು ಗಂಗಾ ನೀವು ಕೂಡ ಒಬ್ಬ ಯೂಟ್ಯೂಬರಾ ಯಾವ್ಯಾವ ರೀತಿಯಲ್ಲಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ಇನ್ಕಮ್ ಪಡಿಬಹುದು ಎಷ್ಟು ರೀತಿಯಾದಂಥ ಇನ್ಕಮ್ ಸೋರ್ಸಸ್ ಆಪ್ಷನ್ ನಮಗೆ ಯೂಟ್ಯೂಬ್ ಚಾನೆಲ್ ಒಂದನ್ನು ಸ್ಟಾರ್ಟ್ ಮಾಡೋದ್ರಿಂದ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಸೊ ಯೂಟ್ಯೂಬ್ ಅಂತ ಬಂದಾಗ ನಮಗೆ ಬರುವಂಥದ್ದೇ ಎಷ್ಟು ಜನ ಯೂಟ್ಯೂಬನ್ನು ವೀಕ್ಷಣೆ ಮಾಡ್ತಾರೆ ಅನ್ನೋದು ಯೂಟ್ಯೂಬ್ ಬಂದಿದ ತಕ್ಷಣ ನಮಗೆ ಎಂಟರ್ಟೈನ್ಮೆಂಟ್ ಇನ್ಫಾರ್ಮೇಶನ್ ನ್ಯೂಸ್ ಡಾನ್ಸ್ ಕಲ್ಚರ್ ಮ್ಯೂಸಿಕ್ ಹಲವಾರು ತರಹದ ಇನ್ಫಾರ್ಮೇಷನ್ ನಮಗೆ ಯೂಟ್ಯೂಬ್ ಅನ್ನೋ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ನಲ್ಲಿ ಸಿಗುತ್ತೆ ದಿನಕ್ಕೆ ಒಬ್ಬ ಮನುಷ್ಯ ನಲವತ್ತು ನಿಮಿಷದಷ್ಟು ಯೂಟ್ಯೂಬ್ ಕಾಂಟೆಂಟ್ನ ಕನ್ಸ್ಯೂಮ್ ಮಾಡ್ತಾನೆ ಹಾಗೆ ಪ್ರತಿ ತಿಂಗಳು ಒಂದು ಪಾಯಿಂಟ್ ಒಂಬತ್ತು ಶತಕೋಟಿಯಷ್ಟು ಜನ ಯೂಟ್ಯೂಬನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಹಾಗೆ ಪ್ರತಿದಿನ ಯೂಟ್ಯೂಬ್ಗೆ ಐನೂರು ಗಂಟೆಗಳಷ್ಟು ಕಾಂಟೆಂಟನ್ನು ಯೂಟ್ಯೂಬ್ ಟೀಮ್ ಅವರು ಅಪ್ಲೋಡ್ ಮಾಡ್ತಾರೆ ಸೊ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಯೂಟ್ಯೂಬ್ ಅನ್ನೋದು ಒಂದು ಎಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ ನಮ್ಮ ಕ್ರಿಯೇಟಿವಿಟಿ ಮತ್ತು ನಮ್ಮ ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡೋಕ್ಕೆ ವಿಷಯಗಳನ್ನು ತಿಳಿಸ್ಕೊಡೋಕ್ಕೆ ಹಾಗೆ ಕಲ್ತ್ಕೊಳ್ಳಲಿಕ್ಕೆ ಸೊ ಯೂಟ್ಯೂಬ್ ಅಲ್ಲಿ ನಾವು ಯಾವ ರೀತಿಯಾಗಿ ಇನ್ಕಮ್ ಅನ್ನ ಪಡ್ಕೊಳ್ಬಹುದು ನಮ್ಮದೇ ಆದಂತಹ ಯೂಟ್ಯೂಬ್ ಚಾನೆಲ್ ಇದೆ ಅಂತ ಹೇಳಿದ್ರೆ ನೀವು ಬೇಸಿಕ್ ಆಗಿರುವಂತಹ ಏಳು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದು ನಿಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಚೆನ್ನಾಗಿ ಬಿಲ್ಡ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಮೊದಲನೇದು ಆಡ್ ಪ್ರಮೋಷನ್ಸ್ ಅಥವಾ ಜಾಹೀರಾತಿನಿಂದ ಸಿಗುವಂತ ಇನ್ಕಮ್ ಆಗಿರುತ್ತೆ ನೀವು ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಹೊಂದಿದೀರ ಆಲ್ರೆಡಿ ನಿಮಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇದಾರೆ ಸಬ್ಸ್ಕ್ರೈಬರ್ಸ್ ಇದಾರೆ ನೀವು ಹಾಕ್ತಾ ಇರುವಂತಹ ಕಾಂಟೆಂಟ್ ಅನ್ನ ಜನ ಇಷ್ಟಪಡ್ತಾ ಇದಾರೆ ಅಂತ ಹೇಳಿದ್ರೆ ಯೂಟ್ಯೂಬ್ ಟೀಮ್ ಮತ್ತೆ ಆ್ಯಡ್ಸ್ ಮತ್ತು ಬೇರೆ ರೀತಿಯಾದಂಥ ಬ್ರ್ಯಾಂಡ್ಗಳಿಂದ ನಿಮಗೆ ಕರೆ ಬರುತ್ತೆ ಅವರ ಆ್ಯಡ್ಸನ್ನು ಅಡ್ವರ್ಟೈಸ್ಮೆಂಟ್ಸನ್ನು ಬ್ರ್ಯಾಂಡ್ಸನ್ನು ನಿಮ್ಮ ವೀಡಿಯೋ ಜೊತೆ ಕೊಲಾಬ್ರೇಷನಲ್ಲಿ ಸ್ಪಾನ್ಸರ್ಶಿಪ್ಸ್ ಜೊತೆ ಪ್ರಮೋಷನ್ಸ್ ಮಾಡುವಂಥದ್ದಾಗಿರುತ್ತೆ ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಮಧ್ಯದಲ್ಲಿ ಆ್ಯಡ್ ಬರುವಂಥದ್ದು ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆ್ಯಡ್ಸ್ ಬ್ರ್ಯಾಂಡ್ ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ವೀಡಿಯೋ ಎಂಡಲ್ಲಿ ನಿಮಗೆ ಪ್ರಮೋಷನ್ಸ್ ಅನ್ನೋದು ಈ ಥರ ಆ್ಯಡ್ಸ್ ಬರ್ತಾ ಇರೋದನ್ನು ನೋಡ್ತೀರಾ ಸೊ ಈ ಆ್ಯಡ್ ಕಂಪನಿಗಳು ಮತ್ತು ಬ್ರ್ಯಾಂಡ್ ಕಂಪನಿಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪೇ ಮಾಡ್ತಾರೆ ಇಂತಿಷ್ಟು ಅಮೌಂಟ್ ಅನ್ನೋದನ್ನು ಪೇ ಮಾಡಿ ಅವರ ಬ್ರ್ಯಾಂಡ್ನ ಪ್ರಮೋಷನ್ಸನ್ನು ನಿಮ್ಮ ವೀಡಿಯೋಗಳ ಮಧ್ಯೆ ಅಥವಾ ನಿಮ್ಮ ವೀಡಿಯೋಲಿ ನೀವು ಕ್ರಿಯೇಟ್ ಮಾಡುವಂಥ ಕಾಂಟೆಂಟ್ ಜೊತೆ ಕೊಲ್ಯಾಬ್ ಇರ್ಬೋದು ಈ ರೀತಿಯಾಗಿ ನೀವು ನಿಮ್ಮ ಹಣವನ್ನು ಪಡಿಬೋದಾಗಿರುತ್ತೆ ಯೂಟ್ಯೂಬ್ನ ಆ್ಯಡ್ ಪ್ರಮೋಷನ್ಸ್ ಅಥವಾ ಬ್ರ್ಯಾಂಡ್ ಪ್ರಮೋಷನ್ಸ್ನಿಂದ ಎರಡನೇದು ಯೂಟ್ಯೂಬ್ ಪ್ರೀಮಿಯಂನಿಂದ ರೆವಿನ್ಯೂ ಯೂಟ್ಯೂಬ್ ಪ್ರೀಮಿಯಂ ಯೂಟ್ಯೂಬನ್ನು ನೀವು ಜನರಲ್ಲಾಗಿ ನಾರ್ಮಲ್ ಯೂಟ್ಯೂಬನ್ನು ಯೂಸ್ ಮಾಡ್ತಾ ಇರ್ತೀರಾ ಯೂಟ್ಯೂಬ್ ಪ್ರೀಮಿಯಂ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಅನ್ನೋದಿರುತ್ತೆ ಯೂಟ್ಯೂಬಲ್ಲಿ ಸ್ಪೆಷಲ್ ಕಾಂಟೆಂಟ್ ಅಥವಾ ಅಡಿಷ್ನಲ್ ಫೀಚರ್ಸ್ ಇರಬಹುದು ಅಡಿಷ್ನಲ್ ಬೆನಿಫಿಟ್ಸ್ ಇರ್ಬೋದು ಈ ಥರ ಹಲವಾರು ವಿಷಯಗಳನ್ನು ನೀವು ಯೂಟ್ಯೂಬ್ ಪ್ರೀಮಿಯಂನಲ್ಲಿ ನೋಡ್ತಾ ಇರ್ತೀರಾ ಹಾಗೆ ಯೂಟ್ಯೂಬ್ ಜನರಲಲ್ಲಿ ನಿಮಗೆ ಯೂಟ್ಯೂಬ್ ಪ್ರೀಮಿಯಂನಲ್ಲಿ ಸಿಗುವಂಥ ಬೆನಿಫಿಟ್ಸ್ ಅಥವಾ ಸ್ಪೆಷಲ್ ಕಾಂಟೆಂಟ್ ಅನ್ನೋದು ಸಿಗಲ್ಲ ಸೊ ಯೂಟ್ಯೂಬ್ ಪ್ರೀಮಿಯಂ ಪಡ್ಕೊಂಡಿರುವಂತಹ ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ ನಿಮ್ಮ ಕಾಂಟೆಂಟ್ ಏನಾದ್ರು ವೆರಿಫೈ ಆಗಿದೆ ಅಥವಾ ನೀವು ಮಾಡ್ತಾ ಇರುವಂತಹ ಕಾಂಟೆಂಟ್ನ ಯೂಟ್ಯೂಬ್ ಪ್ರೀಮಿಯಂನ ವೀಕ್ಷಕರು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಥವಾ ನಿಮ್ಮ ವೀಡಿಯೋಸ್ ಯೂಟ್ಯೂಬ್ ಪ್ರೀಮಿಯಂಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಯೂಟ್ಯೂಬ್ ಪ್ರೀಮಿಯಂನ ಮೆಂಬರ್ಸ್ ಏನು ಪೇ ಮಾಡ್ತಾರೆ ಅದರಲ್ಲಿ ಸರ್ಟನ್ ಪರ್ಸೆಂಟೇಜ್ ಆಫ್ ಅಮೌಂಟ್ ಅನ್ನೋದು ನಿಮ್ಮ ಕಾಂಟೆಂಟ್ಗೆ ಸಲ್ಲುತ್ತೆ ಸೊ ಈ ರೀತಿಯಾಗಿ ನೀವು ಎರಡನೇ ರೀತಿಯಾಗಿ ಇನ್ಕಮ್ ನೋಡ್ಬೋದಾಗುತ್ತೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಒಂದರಿಂದ ಮೂರನೇದು ಚಾನೆಲ್ ಮೆಂಬರ್ಶಿಪ್ ಇಂದ ಹಣ ಗಳಿಸುವಂಥದ್ದು ನಿಮ್ಮ ಚಾನೆಲ್ನ ವೀಕ್ಷಕರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತಿದ್ರೆ ನಿಮ್ಮ ಚಾನೆಲ್ನ ಮೆಂಬರ್ಶಿಪ್ ಅನ್ನ ನೀಡುವಂಥದ್ದಾಗಿರುತ್ತೆ ಇದಕ್ಕೆ ನೀವು ಪ್ರೋತ್ಸಾಹ ಮಾಡೋದ್ರಿಂದ ನಿಮ್ಮ ಚಾನೆಲ್ ಬಗ್ಗೆ ಹೆಚ್ಚಿನ ಕಾಂಟೆಂಟ್ ಅಥವಾ ನೀವು ಯಾವ ರೀತಿಯಾಗಿ ವರ್ಕ್ ಮಾಡ್ತೀರಾ ಈ ರೀತಿ ತಿಳ್ಕೊಳ್ಬೋದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಫುಡ್ ಲವರ್ಸ್ ಟಿವಿ ಚಾನೆಲ್ ಈ ಚಾನೆಲ್ನ ಮೆಂಬರ್ಶಿಪ್ ಅನ್ನ ನೀವು ಪಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಚಾನೆಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವ ಮುಂಚೆನೇ ಅವರು ನೆಕ್ಸ್ಟ್ ಯಾವ ಫುಡ್ ಕೋರ್ಟ್ ಅಥವಾ ಪ್ಲೇಸಸ್ಗೆ ಹೋಗ್ತಾ ಇದ್ದಾರೆ ಹೊಸ ಫುಡ್ ಬಗ್ಗೆ ತಿಳಿಸ್ಕೊಡೋಕ್ಕೆ ನಿಮಗೆ ಅಥವಾ ಬ್ಯಾಕ್ ಆ್ಯಂಡ್ ಟೀಮ್ ಹೇಗೆ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಈ ಥರ ಹಲವಾರು ವಿಷಯಗಳನ್ನು ನಿಮಗೆ ಇನ್ಫಾರ್ಮೇಷನಲ್ಲಿ ನೀಡ್ತಾರೆ ನೀವು ಚಾನೆಲ್ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಬೇರೆ ರೀತಿಯಾದಂತಹ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಚಾನೆಲ್ ಮೆಂಬರ್ಶಿಪ್ಪನ್ನು ಜನರು ಪಡ್ಕೊಳ್ಳೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅದರಿಂದ ಕೂಡ ನೀವು ಒಂದು ಸೋರ್ಸ್ ಆಫ್ ಇನ್ಕಮನ್ನು ನೋಡ್ಬೋದಾಗಿರುತ್ತೆ ಇನ್ನು ನಾಲ್ಕನೇದು ನಿಮ್ಮದೇ ಆದಂಥ ಬ್ರ್ಯಾಂಡ್ ಅಥವಾ ಮರ್ಚಂಡೈಸನ್ನು ಸೇಲ್ ಮಾಡುವಂಥದ್ದು ನಿಮಗೆ ಮೂವತ್ತರಿಂದ ನಲ್ವತ್ತು ಸಾವಿರದಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಚೆನ್ನಾಗಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳಿದ್ರೆ ಇವು ನಿಮ್ಮದೇ ಆದಂಥ ಬ್ರ್ಯಾಂಡ್ ಅಥವಾ ಪ್ರಾಡಕ್ಟನ್ನು ಸೆಲ್ ಮಾಡುವಂಥದ್ದಾಗಿರುತ್ತೆ ರೀಸೆಂಟಾಗಿ ಮೋಸ್ಟ್ಲಿ ಸೇನ್ ಪ್ರಾಜಕ್ತಾ ಕೊಹ್ಲಿ ಇಂಡಿಯಾದ ಒನ್ ಆಫ್ ದ ಮೋಸ್ಟ್ ಫೇಮಸ್ ಯೂಟ್ಯೂಬರ್ಸ್ ಅವರ ಕ್ಲೋದಿಂಗ್ ಲೈನನ್ನು ಲಾಂಚ್ ಮಾಡಿದ್ರು ಸೊ ಅವರ ಕ್ಲೋತಿಂಗ್ ಲೈನ್ ಎಲ್ಲ ಲಾಂಚ್ ಮಾಡೋದ್ರ ಮೂಲಕ ಅವರು ಸಾಕಷ್ಟು ಜನರಿಗೆ ಅವ್ರನ್ನ ಇಷ್ಟಪಡೋದ್ರಿಂದ ಅವರ ಬ್ರ್ಯಾಂಡ್ ಏನ್ ಕ್ರಿಯೇಟ್ ಮಾಡಿರ್ತಾರೆ ಅದನ್ನು ತಗೊಳ್ಳುವಂಥದ್ದಾಗಿರುತ್ತೆ ಈ ರೀತಿಯಾಗಿ ಕೂಡ ನೀವು ಒಂದು ಬಿಸ್ನೆಸ್ ಅಥವಾ ಬ್ರ್ಯಾಂಡಿಂಗ್ ಅನ್ನ ಮಾಡಿ ಹಣವನ್ನು ಗಳಿಸಬಹುದಾಗಿರುತ್ತೆ ನಿಮ್ಮದೇ ಆದಂಥ ಯೂಟ್ಯೂಬ್ ಚಾನೆಲ್ ಇದೆ ಅಂತ ಹೇಳಿದ್ರೆ ಇನ್ನು ಐದನೇದು ಸೂಪರ್ ನಿಂದ ಪೇಮೆಂಟ್ಸ್ ಪಡೆಯುವಂಥದ್ದು ನೀವು ಯೂಟ್ಯೂಬ್ ಅಲ್ಲಿ ಲೈವ್ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಜನರು ನಿಮ್ಮನ್ನ ಇಷ್ಟಪಟ್ಟು ಲೈವ್ ಅಲ್ಲಿ ಕಾಮೆಂಟ್ಸ್ ಮಾಡೋದು ಕ್ವೆಶನ್ಸ್ ಕೇಳೋದು ಈ ಥರದ್ದೆಲ್ಲ ಇರುತ್ತೆ ಒಂದು ಫೀಲ್ಡ್ ಅಲ್ಲಿ ನೀವು ಎಕ್ಸ್ಪರ್ಟೈಸ್ ಆಗಿದ್ದೀರಾ ಜನರಿಗೆ ನೀವು ಹೆಲ್ಪ್ ಮಾಡಬಹುದು ಸಜೆಷನ್ಸನ್ನು ಅನ್ನು ನೀಡಿ ಅಂತ ಹೇಳಿದಾಗ ನಿಮಗೆ ಸೂಪರ್ ಚಾಟ್ ಮೂಲಕ ಜನರು ಖುಷಿ ಪಟ್ಟು ಅಥವಾ ಅವ್ರಿಗೆ ಡೌಟ್ಸ್ ಮತ್ತೆ ಕ್ವೆಶನ್ಸ್ನ ಕೇಳಲಿಕ್ಕೆ ಅಮೌಂಟ್ ಕಳಿಸುವಂಥದ್ದಾಗಿರುತ್ತೆ ಒಂದು ಕ್ವಶನ್ಗೆ ಒಂದು ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಅಥವಾ ಫಾರ್ಟಿ ರುಪೀಸ್ ನ ಸ್ಟಿಕ್ಕರ್ ಆಗಿರ್ಬೋದು ಈ ರೀತಿಯಾಗಿ ಅವರು ನಿಮಗೆ ಕ್ವೆಶನ್ಸ್ ಕೇಳಬೇಕಾದ್ರೆ ಪೇಮೆಂಟ್ ನೀಡಿ ಕ್ವೆಶನ್ಸ್ ಕೇಳುವಂಥದ್ದಾಗಿರುತ್ತೆ ಈ ರೀತಿಯಾಗಿ ಸೂಪರ್ ಚಾಟ್ ಮಾಡಿ ನೀವು ಲೈವ್ ಬಂದಾಗ ಅಥವಾ ನಿಮ್ಮ ವೀಡಿಯೋಸ್ ಮೇಲೆ ಇಷ್ಟಪಟ್ಟಿರುವಂತಹ ನಿಮಗೆ ಸೂಪರ್ ಚಾಟ್ನಿಂದ ಪೇಮೆಂಟ್ಸನ್ನು ಅನ್ನ ಮಾಡಬಹುದು ಇನ್ನು ಆರನೇದು ಯೂಟ್ಯೂಬ್ ರೆಡ್ ಸಬ್ಸ್ಕ್ರೈಬರ್ಸ್ ಇಂದ ನೀವು ಇನ್ಕಮ್ ಅನ್ನ ಪಡ್ಕೊಳ್ಳುವಂಥದ್ದಾಗಿರುತ್ತೆ ಯೂಟ್ಯೂಬ್ ರೆಡ್ ಸಬ್ಸ್ಕ್ರೈಬರ್ಸ್ ಸ್ಪೆಸಿಫಿಕ್ ಆಗಿ ಆಡ್ಸ್ ಮತ್ತೆ ಪ್ರಮೋಷನಲ್ ಬ್ರ್ಯಾಂಡಿಂಗ್ ಕಾಂಟೆಂಟ್ಸ್ ನೋಡಕ್ಕೆ ಇಷ್ಟಪಡದೇ ಇರುವಂತವರು ಇವರು ಬರೀ ಗೆ ಪೇ ಇರುತ್ತೆ ಹಾಗೆ ನಿಮ್ಮ ಕಾಂಟೆಂಟ್ ಏನಾದರೂ ಯೂಟ್ಯೂಬ್ ರೆಡ್ಗೆ ಎಲಿಜಿಬಲ್ ಇದೆ ಅಂತ ಹೇಳಿದ್ರೆ ನೀವು ಇವರಿಂದ ಡೈರೆಕ್ಟ್ ಆಗಿ ಹಣವನ್ನು ಇರುತ್ತೆ ಅವರು ಸಬ್ಸ್ಕ್ರಿಪ್ಷನ್ ತಗೊಂಡಾಗ ಏನು ಹಣವನ್ನು ಪೇ ಮಾಡಿರ್ತಾರೆ ಅದರಲ್ಲಿ ಇಂತಿಷ್ಟು ಅಮೌಂಟ್ ಅನ್ನೋದು ನಿಮಗೆ ಸಿಗುತ್ತೆ ನಿಮ್ಮ ಕಾಂಟೆಂಟ್ ಏನಾದ್ರು ಯೂಟ್ಯೂಬ್ ರೆಡ್ನಲ್ಲಿ ಜನ ಇಷ್ಟಪಡ್ತಾ ಇದ್ದಾರೆ ನೋಡಲಿಕ್ಕೆ ಅಂತ ಹೇಳಿದ್ರೆ ಸೊ ಆ್ಯಡ್ಸ್ ಆ್ಯಂಡ್ ಪ್ರಮೋಷನ್ಸ್ ಅಲ್ಲದೆ ಬರೀ ನಿಮ್ಮ ಕಾಂಟೆಂಟಿಗೆನೆ ಪೇ ಇರುತ್ತೆ ಈ ಥರ ನ ನೀವು ಯೂಟ್ಯೂಬ್ ರೆಡ್ ಸಬ್ಸ್ಕ್ರೈಬರ್ಸ್ ಮೂಲಕ ಪಡ್ಕೊಳ್ಬೋದಾಗಿರುತ್ತೆ ಇನ್ನು ಏಳನೇದು ಯೂಟ್ಯೂಬ್ ಲೈಸೆನ್ಸ್ ಮತ್ತು ಕಾಪಿ ಅನ್ನು ಪಡ್ಕೊಂಡು ಇನ್ಕಮ್ ಪಡ್ಕೊಳ್ಳುವಂಥದ್ದಾಗಿರುತ್ತೆ ನಿಮ್ಮ ಕಾಂಟೆಂಟ್ ಯೂನೀಕ್ ಆಗಿದೆ ನೀವು ಸ್ಪೆಷಲ್ ಆಗಿ ಏನಾದ್ರು ಮಾಡ್ತಾ ಇದ್ದೀರಾ ನಿಮ್ಮ ಕಾಂಟೆಂಟನ್ನು ಯಾರು ಕಾಪಿ ಮಾಡಬಾರ್ದು ಸೇಫ್ಟಿ ಬೇಕು ನಿಮ್ಮ ಕಾಂಟೆಂಟ್ಗೆ ಅಂತ ಹೇಳಿದ್ರೆ ಲೈಸೆನ್ಸ್ ಮತ್ತು ಕಾಪಿ ಅನ್ನು ಪಡ್ಕೊಳ್ಳುವಂಥದ್ದಾಗಿರುತ್ತೆ ನಿಮ್ಮ ಕಾಂಟೆಂಟನ್ನು ನಿಮ್ಮ ಪರ್ಮಿಷನ್ ಇಲ್ಲದೆ ಯಾರು ಕಾಪಿ ರೈಟ್ಸ್ ಮಾಡುವಂಥದ್ದಿಲ್ಲ ಹಾಗೆ ಅವ್ರು ಏನಾದ್ರು ಕಾಪಿ ರೈಟ್ಸ್ ಮಾಡಬೇಕು ಅಥವಾ ನಿಮ್ಮ ಕಾಂಟೆಂಟ್ ಅವ್ರಿಗೆ ಇಷ್ಟ ಆಗಿದೆ ಏನಾದ್ರು ತಗೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪರ್ಮಿಷನ್ ತೊಗೊಂಡು ನಿಮಗೆ ಪೇ ಮಾಡಿ ತೊಗೊಳ್ಳುವಂಥದ್ದು ಲೈಸೆನ್ಸ್ ಅನ್ನು ಅಂತ ನಿಮ್ಮ ಕಾಂಟೆಂಟ್ಗೆ ಸೇಫ್ಟಿ ಅನ್ನೋದು ಕೂಡ ಇರುತ್ತೆ ಸೊ ನೀವು ಯೂಟ್ಯೂಬ್ ಚಾನೆಲ್ ಒಂದಿದ್ರೆ ನಿಮಗೆ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಫಾಲೋವರ್ಸ್ ಇದ್ದಾರೆ ಅಥವಾ ಈಗ ತಾನೇ ನೀವು ಯೂಟ್ಯೂಬ್ ಶುರು ಮಾಡಿದೀರ ಅಂತ ಹೇಳಿದ್ರೆ ಯಾವ ರೀತಿ ಆದಂತಹ ಇನ್ಕಮ್ ಸೋರ್ಸಸ್ ನ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಹಾಗೆ ಇದೇ ರೀತಿ ನೀವು ಇನ್ನಷ್ಟು ಹೆಚ್ಚು ಫಿನಾನ್ಷಿಯಲ್ ಕಾಂಟೆಂಟ್ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಈ ಕೂಡಲೇ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಐಕನ್ ಹಿಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ಕೃಷಿ ಬಿಸ್ನೆಸ್ ಮನೆಯಲ್ಲೇ ಬಿಸ್ನೆಸ್ ಶುರು ಮಾಡಿ ಹೇಗೆ ಕೈ ತುಂಬ ಸಂಪಾದಿಸೋದು ಕರಿಯರ್ ಬಿಲ್ಡಿಂಗ್ ಹೀಗೆ ಹತ್ತು ಹಲವಾರು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀರಾ ಅದಕ್ಕೆಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಿದ್ರೆ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿ ನಿಮಗೆ ರಿಯಲ್ ಲೈಫ್ನಲ್ಲಿ ಸಾಧಿಸಿದವರು ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ತಿಳಿಸಿಕೊಡ್ತಾರೆ ಸೊ ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ನಿಮ್ಮ ಶ್ರೀಮಂತಿಕೆ ಹಾದಿಯನ್ನು ಶುರು ಮಾಡಿ ಧನ್ಯವಾದಗಳು